Good morning, students. Yesterday we studied two theories, namely valence shell electron pair repulsion theory, that is Wesper theory, and also valence bond theory, that is VBT. There are different scientists proposed the Wesper theory. Sidgwick and Powell in 1940 proposed the Wesper theory to indicate the shape of the molecule, and it is later modified by the Nyholm and Gillespie mainly to give the shape of molecule. Since Lewis structure and Wesper theory do not indicate the shape of the molecule exactly, therefore VBT is proposed by the Hilter and London in 1927, later developed by Linus Pauling to indicate exact shape of the molecule. Brief aagi recall maadkobeku matte sala nanu barilikke hogudilla. Let us come to the postulates or assumptions of Wesper theory bagge nenpisukolli. The shape of molecule depends upon the number of valence shell electron pairs present around the central atom. Central atom ada valence shell alli eshtu electron pair irutavo avadra mele shape avalambane agide. The pair of electrons in the valence shell gets repelled with each other due to electron cloud. ಆ ಸೆಂಟ್ರಲ್ ಎಟಮದ ವೇಲೆನ್ಸ್ ಸೆಲ್ ಅಲ್ಲಿ ಇರತಕ್ಕಂತ ಎಲೆಕ್ಟ್ರಾನ್ ಗಳು ಆಕರ್ಷಣೆಗೆ ಒಳಪಡೋದಿಲ್ಲ, ದೇ ಆರ್ ಗೋಯಿಂಗ್ ಫಾರ್ ರಿಪಲ್ಷನ್, ವಿಕರ್ಷಣೆಗೆ ಒಳಪಡ್ತವೆ, ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ. ದ ಪೇರ್ ಆಫ್ ಎಲೆಕ್ಟ್ರಾನ್ ಕ್ಯಾನ್ ಆಕ್ಯುಪೈ ಸಚ್ ಎ ಪೊಸಿಷನ್ ದಟ್ ಇನ್ ದ ಸ್ಪೇಸ್ ದಟ್ ದೇರ್ ಇಸ್ ಎ ಮಿನಿಮಮ್ ರಿಪಲ್ಷನ್ ಅಂಡ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಫ್ರಮ್ ಒನ್ ಅನದರ್. ಯಾವ ಪೊಸಿಷನ್ ಅನ್ನ ಅದು ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ ಅಂದ್ರೆ ಅದರಲ್ಲಿ ಸಾಧ್ಯದಷ್ಟು ಮಟ್ಟಿಗೆ ವಿಕರ್ಷಣ ಒಳಪಡ್ತಕ್ಕಂಥದ್ದು ಕಡಿಮೆ ಇರಬೇಕು, ಡಿಸ್ಟೆನ್ಸ್ ಗಳು ಜಾಸ್ತಿ ಇರುವ ರೀತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಫ್ ದೇರ್ ಆರ್ ಮಲ್ಟಿಪಲ್ ಬಾಂಡ್ಸ್ ಇನ್ ಎ ಮಾಲಿಕ್ಯೂಲ್, ಒನ್ ಪೇರ್ ಆಫ್ ಎಲೆಕ್ಟ್ರಾನ್ ಶೇರ್ಡ್ ಈಸ್ ಕನ್ಸಿಡರ್ಡ್ ಎಸ್ ಎ ಸಿಂಗಲ್ ಬಾಂಡ್, ದ ಅನ್ಬಾಂಡೆಡ್ ಪೇರ್ ಆರ್ ಎ ಮೋರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಬಾಂಡೆಡ್ ಕನ್ಸಿಡರ್ಡ್ ಎಸ್ ಎ ಸೂಪರ್ ಸಿಂಗಲ್ ಬಾಂಡ್. ಒಂದಕ್ಕಿಂತ ಹೆಚ್ಚಿನ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹಂಚಿಕೆ ಆಗಿದ್ದನ್ನ ಸೂಪರ್ ಸಿಂಗಲ್ ಬಾಂಡ್ ಅನ್ಬೇಕು, ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಹಂಚಿಕೆ ಆಗಿದ್ದನ್ನ ಸಿಂಗಲ್ ಬಾಂಡ್ ಅಂತ ಕರಿಬೇಕು. ಇಷ್ಟೆಲ್ಲ ಕೊಟ್ಟರು ಸಹಿತ ಅಷ್ಟು ಎಕ್ಸಾಕ್ಟ್ ಶೇಪ್ ಆಫ್ ದ ಮಲಿಕ್ಯುಲ್ ಹೇಳಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ವೇಲೆನ್ಸ್ ಬಾಂಡ್ ಥಿಯರಿಯನ್ನ ಹಿಲ್ಟರ್ ಅಂಡ್ ಲಂಡನ್ ಪ್ರಪೋಸ್ ಮಾಡಿ ತದನಂತರ ಲೀನಸ್ ಪಾಲಿಂಗ್ ಅವರು ಮಾಡಿಫೈ ಮಾಡಿದ್ರು to indicate the exact shape of the molecule. ಅದರ ಪ್ರಕಾರ postulates ಏನು ಅಂತ ನೋಡ್ತಾ ಹೋದ್ರೆ, a covalent bond is formed by the overlapping of half filled atomic orbitals having electrons with the opposite spin. ಯಾವ ಎಟಮ್ಗಳು ಓವರ್ಲ್ಯಾಪ್ ಆಗ್ಬೇಕಂದ್ರೆ ಯಾವ ಎಟಮ್ದಲ್ಲಿ ಸಂಪೂರ್ಣ ಫಿಲ್ಅಪ್ ಆಗದೇ ಇರತಕ್ಕಂತ ಕಕ್ಷೆ ಇರುತ್ತೋ ಅವುಗಳು ಮಾತ್ರ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ, ಮತ್ತೆ ಅದರಲ್ಲಿರ್ತಕ್ಕಂಥ ಎಲೆಕ್ಟ್ರಾನು ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ದಲ್ಲಿ ರೊಟೇಷನ್ ಆದ್ರೆ ಇನ್ನೊಂದು ಎಂಟಿ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ ಅಂತ. ದ ಆರ್ಬಿಟಲ್ಸ್ ಗೆಟ್ಸ್ ಓವರ್ಲ್ಯಾಪ್ಸ್ ವಿತ್ ಒನ್ ಅನದರ್ ಟು ಫಾರ್ಮ್ ದಿ ಮಲಿಕ್ಯುಲರ್ ಆರ್ಬಿಟಲ್. ಅಟಾಮಿಕ್ ಆರ್ಬಿಟಲ್ಸ್ ಏನಿರ್ತಾವಲ್ಲಿ, ದೀಸ್ ಆರ್ ಅಟಾಮಿಕ್ ಆರ್ಬಿಟಲ್ಸ್. Say for example, one hydrogen of one electron, these are separately atomic orbitals. When they gets overlaps with one another, this is called molecular orbital. Clear? Atomic orbital ಗಳು ಒಂದಕ್ಕೊಂದು ಸೇರ್ಕೊಂಡಾಗ ಬಂದಿರತಕ್ಕಂತ ಪ್ರಾಡಕ್ಟ್ ಅನ್ನ ನಾವು ಮಲಿಕ್ಯುಲಾರ್ ಆರ್ಬಿಟಲ್ ಅಂತ ಕರಿಬೇಕು. ದೇ ಆರ್ ಕನ್ಸಿಡರ್ಡ್ ಆಸ್ ಮಲಿಕ್ಯುಲಾರ್ ಆರ್ಬಿಟಲ್. It is considered as molecular orbital. Third one,
the energy and the shape of the molecular orbital depends upon the energy and shape of the combining atomic orbitals. ಈ ರೀತಿ ಬಂದಿರತಕ್ಕಂತ ಅಟಾಮಿಕ್ ಆರ್ಬಿಟಲ್ ಗಳು ಸೇರ್ಕೊಂಡು ಬಂದಿರತಕ್ಕಂತ ಮಲಿಕ್ಯುಲರ್ ಆರ್ಬಿಟಲ್ ದ ಶೇಪ್ ಮತ್ತು ಎನರ್ಜಿ ಯಾವುದರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ಅಟಾಮಿಕ್ ಆರ್ಬಿಟಲ್ ಗಳ ಎನರ್ಜಿ ಮತ್ತು ಶೇಪ್ ಮೇಲೆ ಅವಲಂಬನೆ ಆಗಿದೆ. ದ ಓವರ್ಲ್ಯಾಪಿಂಗ್ ಟೇಕ್ಸ್ ಪ್ಲೇಸ್ ಓನ್ಲಿ ಬಿಟ್ವೀನ್ ದ ಆಟಮ್ಸ್ ಹ್ಯಾವಿಂಗ್ ವೇಲೆನ್ಸ್ ಸೆಲ್ ಎಲೆಕ್ಟ್ರಾನ್ಸ್. ಅಂದ್ರೆ ವೇಲೆನ್ಸ್ ಸೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳನ್ನ ಹೊಂದಿದ್ರೆ ಮಾತ್ರ ಅಟಾಮಿಕ್ ಆರ್ಬಿಟಲ್ಸ್ ಗಳು ಓವರ್ಲ್ಯಾಪ್ ಆಗಿ ಮಲಿಕ್ಯುಲ್ಸ್ ಅನ್ನು ಕೊಡುತ್ತೆ. ಈ ರೀತಿ ಬಂದಿರತಕ್ಕಂತ ಮಲಿಕ್ಯುಲರ್ ಆರ್ಬಿಟಲ್ ತನ್ನದೇ ಆಗಿರ್ತಕ್ಕಂತ ಡೆಫಿನಿಟ್ ಜಿಯೋಮೆಟ್ರಿಕ್ ಶೇಪ್ ಅನ್ನ ಹೊಂದಿರುತ್ತೆ ಅನ್ನೋದು ಸಮ್ ಆಫ್ ದಿ ಪಾಸ್ಟುಲೇಟ್ಸ್ ಕನ್ಸರ್ನ್ ಟು ದಿ ವೇಲೆನ್ಸ್ ಬಾಂಡ್ ಥಿಯರಿ. ಕ್ಲಿಯರ್? ಇಷ್ಟೆಲ್ಲ ಕಲ್ತ್ಕೊಂಡ ಮೇಲೆ ನಾವು ಮುಂದುವರಿಸ್ತಾ ಹೋಗ್ಬೇಕು. ದೇರ್ ಆರ್ different types of a covalent bonds. Easy, comparatively easy, you can, once if you study properly, easily you can understand the information. There are different types of covalent bond. ಎಲ್ಲರೂ ತಿಳಿಸ್ಕೊಂಡು ಬಳಸಿರ್ತೀವಿ. ಈಗ ನಿಮಗೆ ಡೀಟೇಲ್ಸ್ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇಂಡಕ್ಟಿವ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ರೆಸೊನೆನ್ಸ್ ಅಥವಾ ಮೆಸೋಮೆರಿಕ್ ಎಫೆಕ್ಟ್ ಗಳ ಡೆಫಿನೇಷನ್ ಅನ್ನ ಕೊಡುವ ಸಮಯದಲ್ಲಿ ಇಲ್ಲಿ ಬರ್ತಕ್ಕಂಥ ಟರ್ಮ್ಸ್ ಅನ್ನು ಬಳಸಿದ್ದೀನಿ. ಈಗ ನಿಮಗೆ ಡೀಟೇಲ್ಸ್ ಗೊತ್ತಾಗ. ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕೋವಲೆಂಟ್ ಬಾಂಡ್. ಒನ್ ಈಸ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಇಟ್ಸ್ ಅ ಸಿಂಬಾಲ್ ಇಸ್ ಲೈಕ್ ದಿಸ್. ಅನದರ್ ಈಸ್ ಪೈ ಬಾಂಡ್. ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್ ಆರ್ ದಿ ಟೂ ಟೈಪ್ಸ್ ಆಫ್ ಎ ಕೋವಲೆಂಟ್ ಬಾಂಡ್ಸ್. Sigma bond and pi bonds are the two types of covalent bonds. Sigma bond and pi bonds are the two types of covalent bonds. Let us study the definition and other explanation. Then it will be helpful to write the differences between those also. Sigma bond is a type of a covalent bond. It is a type of a covalent bond. It is a type of a covalent bond which is formed by the overlapping of half filled atomic orbitals in end to end manner. ತುದಿಯಿಂದ ತುದಿಗೆ ಓವರ್ಲ್ಯಾಪ್ ಆಗ್ತದೆ. ತುದಿಯಿಂದ ತುದಿಗೆ ಒಂದರ ಮೇಲೆ ಒಂದು ಹತ್ಕೋಬೇಕು. ದಟ್ ಈಸ್ ಎಂಡ್ ಟು ಎಂಡ್ ಮ್ಯಾನರ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಎ ಹೆಡ್ ಆಫ್. ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂದ್ರೆ ಒಂದೇ, ತುದಿಯಿಂದ ತುದಿಗೆ ಓವರ್ಲ್ಯಾಪಿಂಗ್ ಆಗೋದು ಒಂದೇ ಅಂದ್ರೆ ಒಂದೇ. ದಟ್ ಲೀಡ್ಸ್ ಟು ದಿ ಸಿಗ್ಮಾ ಬಾಂಡ್. ರೀಡ್ ಇಟ್ ಒನ್ಸ್ ಅಗೇನ್. ಸಿಗ್ಮಾ ಬಾಂಡ್ ಈಸ್ ಎ ಟೈಪ್ ಆಫ್ ಎ ಕೋವಲೆಂಟ್ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬೈ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಇನ್ ಎಂಡ್ ಟು ಎಂಡ್ ಮ್ಯಾನರ್ ಆರ್ ಎ ಹೆಡ್ ಆನ್ ಓವರ್ಲ್ಯಾಪಿಂಗ್ ಈಸ್ ಕಾಲ್ಡ್ ಸಿಗ್ಮಾ ಬಾಂಡ್. ವಾಟ್ ಈಸ್ ಪೈ ಬಾಂಡ್? ಅದರ ಅಪೋಸಿಟ್ ಪೈ ಬಾಂಡ್. ಸಿಂಬಾಲ್ ಇದೆ, ಹೆಡ್ಡಿಂಗ್ ಇದೆ. ಒಂದ್ಸಲ ಐಡಿಯಾ ಬಂತು ಅಂದ್ರೆ ನೀವು ಬರೀಬೇಕು ಹಾಫ್ ಆಫ್ ದ ಡೆಫಿನೇಷನ್. ಕೋವಲೆಂಟ್ ಬಾಂಡ್ ಫಾರ್ಮ್ ಬೈ ದಿ ಓವರ್ಲ್ಯಾಪಿಂಗ್ ಆಫ್ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ ಬೈ ದ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್. In a sideways manner. I'll show how the meaning of sideways. Sideways manner, that is called as pi bond. Sigma bond andre
हाफ फिल्ड अटामिक आर्बिटल्स तुदिंद तुदिगे हत्कोबेकु कोवल पाई बॉन्ड अंद्रे हाफ फिल्ड अटामिक आर्बिटल्स साइडवेज अंद्रे मेले केळगे ओवरलैपिंग आगिद्रे दट इज कॉल्ड एज ए पाई बॉन्ड ಈ ರೀತಿ ಇರಬೇಕು ಪೈ ಬಾಂಡ್ ಅನ್ನು ತೋರಿಸ್ಬಿಡ್ತೀನಿ ಸಿಗ್ಮಾ ಬಾಂಡ್ ಲೆಟ್ ಅಸ್ ಸಾ ದ ಡೀಟೇಲ್ಸ್ ಆಫ್ಟರ್ವರ್ಡ್ಸ್ ಬಿಕಾಸ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ದಿಸ್ ಈಸ್ ಪಿ ಆರ್ಬಿಟಲ್ ದೇ ಆರ್ ಡೆಂಬಲ್ ಇನ್ ಸೇ ಅನದರ್ ಅಟಮ್ ಪಿ ಆರ್ಬಿಟಲ್ ವಿಚ್ ಇಸ್ ಆಲ್ಸೋ ಡೆಂಬಲ್ ಇನ್ ಸೇ ಇಫ್ ದೋಸ್ ಲೋಬ್ಸ್ ಆಫ್ ದ ಪಿ ಆರ್ಬಿಟಲ್ ಹ್ಯಾವ್ ನೋ ಅಟಮ್ಸ್ ಟು ಓವರ್ಲ್ಯಾಪ್ಸ್ ದೇರ್ಫೋರ್ ದೇ ಆರ್ ಓವರ್ಲ್ಯಾಪಿಂಗ್ ಇನ್ ದ ಸೈಡ್ವೇಸ್ ಮ್ಯಾನರ್ ಆರ್ ಅಬೋವ್ ಅಂಡ್ ಬಿಲೋ This leads to pi bond. Dumbbell shape na vandhita kanta yaredo atom gada yaredo atom gada p orbital gado yaude atom sanna tudinda tudige vandhlikke saathe tilde idaga mele kelage athwa sideways manner dalli overlap aagutte adanna pi bond anta karibeku. Let us take examples, then you will get the details definition. Now definition kelilla andre we can ask you to write differences avaga eradu column anna maadbeku ond kade sigma bond innond kade pi bond anta column maadi nimage gottiro mahitiyanna brief aagi parita hogbeku that is becomes the differences between sigma and pi bond can be expected for 2 or 3 marks 2 marks mainly hige andre sigma bond one column pi bond another column differences paribeku short paribeku the first point in the first column the atomic orbitals overlaps in end to end manner ತುದಿಯಿಂದ ತುದಿಗೆ ಓವರ್ಲ್ಯಾಪಿಂಗ್ ಆಗಿದ್ರೆ ಸಿಗ್ಮಾ ಬಾಂಡ್ ಅದನ್ನೇ ರಿವರ್ಸ್ ಬರೀರಿ ದಿ ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ಸ್ ಇನ್ ಸೈಡ್ ವೈಸ್ ಮ್ಯಾನರ್ ಈಸ್ ಕಾಲ್ಡ್ ಆಸ್ ಪೈ ಬಾಂಡ್ ಇದು ಡೆಫಿನಿಷನ್ ದಲ್ಲಿ ಇತ್ತು ಹಾಗಾಗಿ ಸುಲಭ ಆಯ್ತು ಇನ್ನ ಡೆಫಿನಿಷನ್ ನಲ್ಲಿ ಅವೈಲೇಬಲ್ ಇಲ್ಲದೆ ಇರತಕ್ಕಂತ ಪಾಯಿಂಟ್ಸ್ ಅನ್ನು ಸಹಿತ ನಾವು ಸಾರ್ಟ್ ಔಟ್ ಮಾಡಬೇಕು ಸಿಗ್ಮಾ ಬಾಂಡ್ ಇಸ್ ಆಬ್ಸರ್ವ್ಡ್ ಇಟ್ ಇಸ್ ಅನ್ಪ್ರಿಡಿ ಇಟ್ ಕ್ಯಾನ್ ಬಿ ಆಬ್ಸರ್ವ್ಡ್ ಬೋತ್ ಇನ್ ಸ್ಯಾಚುರೇಟೆಡ್ ಆಸ್ ವೆಲ್ ಆಸ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಏನು ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಅಂತ ಬ್ರೀಫ್ ಹೇಳ್ತೇನೆ Saturated compound means the compounds who have single bond between the carbon. Ella carbon madde single bond hondidre saturated. If any compound having double bond or a triple bond, that is called as unsaturated compound. Ondu reethi simple definition kodta idene. ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಎಲ್ಲಾ ಕಾರ್ಬನ್ ಅಟಮ್ ಗಳ ಮಧ್ಯೆ ಸಿಂಗಲ್ ಬಾಂಡ್ ಅನ್ನು ಹೊಂದಿದ್ರೆ ಸ್ಯಾಚುರೇಟೆಡ್ ಕಂಪೌಂಡ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಹೊಂದಿದ್ರೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಸರಿನಾ ಹೀಗೆ ನಾವು ಸಿಗ್ಮಾ ಬಾಂಡ್ ಅನ್ನು ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಎರಡರಲ್ಲಿ ಕಾಣಬಹುದು ಇಲ್ಲಿ ನೋಡಿ ಇಟ್ ಈಸ್ ಅಬ್ಸರ್ವ್ಡ್ ಓನ್ಲಿ ಇನ್ unsaturated compound double bond athwa triple bond hondirthakanta compound alli matra pi bond annu kaanabo third one is there are three subtypes ss sp mattu pp sigma bond anta subtypes adave idralli no different types anta bandre sa One more difference is that it is comparatively strong bond, stronger bond because the atomic orbitals overlaps in the end to end manner. This is comparatively weaker bond because overlapping takes place in the sideways manner.
These are the four points to distinguish between sigma and pi bond. ಯಾವುದು ನಿಮಗೆ ಸೂಕ್ತ ಅನಿಸುತ್ತೆ ಈಸಿ ಅನಿಸುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ದಟ್ ಸೆಕೆಂಡರಿ ಅದು ಎರಡನೇದು ಬಟ್ ಡೀಟೇಲ್ಸ್ ಗೊತ್ತು ಮಾಡ್ಕೊಳ್ಳಿ ಫಸ್ಟ್ ಒನ್ ಈಸ್ ಸಿಗ್ಮಾ ಬಾಂಡ್ ಸೆಕೆಂಡ್ ಈಸ್ ದ ಪೈ ಬಾಂಡ್ ಹೌದಾ ಒಂದನೇದು ಡೆಫಿನೇಷನ್ ಈಸಿ ಬರೀಬೋದು ಎರಡನೇದು ಇಟ್ ಈಸ್ ಅಬ್ಸರ್ವ್ಡ್ ಇನ್ ದ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಮೂರನೇದು ಇದು ಅದರ ಅಪೋಸಿಟ್ ಓನ್ಲಿ ಅನ್ಸ್ಯಾಚುರೇಟೆಡ್ ಮೂರನೇದು ದೇರ್ ಆರ್ ತ್ರೀ ಸಬ್ ಟೈಪ್ಸ್ There are no different types. It is a stronger bond because end-to-end manner. It is weaker bond because of the sideways manner. ಹೀಗೆ ಎಷ್ಟು ಮಾರ್ಕ್ಸ್ ಕೇಳ್ತೀರೋ ಅದರ ತಕ್ಕ ಹಾಗೆ ನೀವು ಇನ್ಫಾರ್ಮೇಶನ್ ಅನ್ನ ಬರೀಬೇಕು ಲೆಟ್ ಅಸ್ ಗೋ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಗ್ಮಾ ಅಲ್ಲಿ ಮೂರು ಅದನ್ನು ತಿಳಿದಾನೆ ಅವು ಯಾವು ಓಕೆ ಎಕ್ಸಾಂಪಲ್ಸ್ ಏನು ಹೇಗೆ ಬರ್ತವೆ ಅಂತ ನೋಡ್ತಾ ಬಂದ್ರೆ ಎಸ್ ಎಸ್ ಸಿಗ್ಮಾ ಬಾಂಡ್ ಈಸ್ ಫಸ್ಟ್ ಒನ್ ನೀವೇನು ಹೆಡ್ಡಿಂಗ್ ಕೊಡ್ತಿರಲ್ಲ ಅದರಾಗ ಡೆಫಿನೇಷನ್ ಇರ್ತೈತಿ ಸರಿಯಾಗಿ ಬರೀಬೇಕಷ್ಟೇ ವಾಟ್ ಹೆಡ್ಡಿಂಗ್ ಯು ಆರ್ ಗಿವಿಂಗ್ ದೇರ್ ಇಟ್ ಸೆಲ್ಫ್ ದೇರ್ ವಿಲ್ ಬಿ ಎ ಡೆಫಿನೇಷನ್ ದಟ್ ಶುಡ್ ಬಿ ರಿಟನ್ ಪ್ರಾಪರ್ಲಿ ಸಿಗ್ಮಾ ಬಾಂಡ್ ಈಸ್ ಎ ಟೈಪ್ ಆಫ್ ಎ ಕೋವಲೆಂಟ್ ಬಾಂಡ್ Sigma bond is a type of a covalent bond which is formed by overlapping of two half filled s orbitals heading in the s sigma bond s orbital p orbital ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್ ಗಳು ಅದಾವ್ರಿ ಅದರಲ್ಲಿ ಎರಡು ಹಾಫ್ ಫಿಲ್ಡ್ ಎಸ್ ಆರ್ಬಿಟಲ್ಸ್ ಗಳು ತುದಿಯಿಂದ ತುದಿಗೆ ಓವರ್ಲ್ಯಾಪ್ ಆಗ್ತದೆ ಇನ್ ಎಂಡ್ ಟು ಎಂಡ್ ಮ್ಯಾನರ್ ಆರ್ ಇಸ್ ಕಾಲ್ಡ್ ಆಸ್ ಎ ಎಸ್ ಎಸ್ ಸಿಗ್ಮಾ ಬಾಂಡ್ ಮತ್ತು ಸಲ ಓದಿ ಟೈಪ್ ಆಫ್ ಎ ಕೋವಲೆಂಟ್ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬಟ್ ಓವರ್ಲ್ಯಾಪಿಂಗ್ ಆಫ್ ಟೂ ಹಾಫ್ ಫಿಲ್ಡ್ ಎಸ್ ಆರ್ಬಿಟಲ್ಸ್ is called in end to end manner is called ss sigma bond example formation of hydrogen molecule hey barutte on sir note bidona nimge idea barutte adalli ss aito illa anta hege andre hydrogen molecule barbeku andre one hydrogen atom of with one electron overlaps with the another hydrogen atom of with one electron they overlaps in the end to end manner therefore in the hydrogen molecule there is a ss sigma bond sari idiya nodu yak ss sigma bond ante andre eradu s orbitals adavu both are s orbitals only therefore you must agree that it is a best example for ss sigma bond anta opkobeku similarly sp sigma bond definition kodri sp sigma bond enagirbeku a type of a covalent bond which is formed by overlapping of one s orbital and one p orbital in end to end manner hadu half definition ive bariri na direct baritini which is formed by overlapping of one s and one p orbitals in end to end manner tudiyind tudige ಒಂದು ಎಸ್ ಆರ್ಬಿಟಲ್ ಮತ್ತೊಂದು ಪಿ ಆರ್ಬಿಟಲ್ ಓವರ್ಲ್ಯಾಪ್ ಆದಾಗ ಬರ್ತಕ್ಕಂತ ಸಿಗ್ಮಾ ಬಾಂಡ್ ಅನ್ನ ಎಸ್ ಪಿ ಸಿಗ್ಮಾ ಬಾಂಡ್ ಅಂತ ಕರೀಬೇಕು ಉದಾಹರಣೆಗಾಗಿ ಫಾರ್ಮೇಶನ್ ಆಫ್ ಎಚ್ ಸಿ ಎಲ್ ಹೈಡ್ರೋಜನ್ ಕ್ಲೋರೈಡ್ ಹೇಗೆ ಬಂತು ಹೈಡ್ರೋಜನ್ ಐಟಮ್ ಹ್ಯಾವಿಂಗ್ ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇನ್ ಸೇಪ್ ವಿತ್ ಒನ್ ಎಲೆಕ್ಟ್ರಾನ್ ಕ್ಲೋರಿನ್ ಐಟಮ್ ಹ್ಯಾವಿಂಗ್ ಡಂಬೆಲ್ ಇನ್ ಸೇಪ್ needed one electron in the outer shell you are getting the
s orbital overlaps with p orbital in end to end manner. Therefore, in HCl there is a sp sigma bond. Hydrogen chloride formation दल्ले वंदु s orbital लो, वंदु s orbital लो, वंदु p orbital लो, तुदींद तुदीगे overlapping आगे दे, अदु कोसकर sp sigma bond अंता कहे दे. I can repeat once again, but इस्तुले easy रो information रो देंद, perfect model रो दा होड़ पैए. Third one is pp sigma bond. PP sigma bond. Try model given. One day then putti velli. SS sigma bond of the definition putti velli. Adhe riti sulpa modify maadi baradre aayitu. A covalent bond. A covalent bond. Which is formed by. Which is formed by. Overlapping of two half filled p orbitals in end to end manner. I am giving you the complete definition. The type of a covalent bond which is formed by overlapping of two half filled p orbitals in end to end manner is called a pp sigma bond. For example, formation of chlorine molecule ana hege torisbeku. Chlorine adu atomic number अन्ना प्रकार 1s2, 2s2, 2p6, 3p5 इरुत्ते. So हागागी there is a p orbital is incomplete. One dimbal for one chlorine plus another dimbal for another chlorine. एरडु सेर्कोंडु two dimbals are going to overlaps in the end to end manner. Cl. Therefore Cl will have pp sigma bond. Hige suitable examples ana tegedukondo definition prakara convenience roopadalli helidvi andre then everybody can agree that statement we are giving is correct and it is clearly understood, can be said by every student. Only when if you are convincing the statement along with the suitable examples. ಹೇಳಿದ್ದು ಸರಿ ಇದೆ ಅರ್ಥ ಆಗಿದೆ ಅಂತ ಒಪ್ಪಿಕೊಳ್ಳಬೇಕು ಅಂದ್ರೆ ನಾವು ಹೇಳಿರೋ ಡೆಫಿನಿಷನ್ ಅದರ ಜೊತೆಗೆ ಸೂಟೇಬಲ್ ಆಗಿರತಕ್ಕಂತ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಸ್ಟೇಟ್ಮೆಂಟ್ ಪ್ರಕಾರ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಮತ್ತೊಂದ್ಸಲ ಬನ್ನಿ, ವಾಟ್ ವಿ ಸ್ಟಡಿ, ಟೈಪ್ಸ್ ಆಫ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ದಲ್ಲಿ ಇರತಕ್ಕಂತ ಬೇರೆ ಬೇರೆ ಟೈಪ್ಸ್ ಗಳ ಬಗ್ಗೆ ಕಲಿತುಕೊಳ್ತಾ ಇದ್ದೀವಿ. ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್, ಒನ್ ಈಸ್ ಸಿಗ್ಮಾ ಬಾಂಡ್, ಅನದರ್ ಈಸ್ ಪೈ ಬಾಂಡ್. ಸಿಗ್ಮಾ ಬಾಂಡ್ ಈಸ್ ಎ ಟೈಪ್ ಆಫ್ ಎ ಕೋವಲೆಂಟ್ ಬಾಂಡ್ ವಿಚ್ ಈಸ್ ಫಾರ್ಮ್ಡ್ ಬೈ ಓವರ್ಲ್ಯಾಪಿಂಗ್ ಆಫ್ ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಇನ್ ಎಂಡ್ ಟು ಎಂಡ್ ಮ್ಯಾನರ್. ಓಕೆ, ವೇರ್ ಆಸ್ ಪೈ ಬಾಂಡ್ ಈಸ್ ಎ ಟೈಪ್ ಆಫ್ ಎ covalent bond formed by overlapping of half filled atomic orbitals in a sideways manner. Aste definition as aitu, but innu hechina mahiti gottagle annalike box haaki differences baridide nodkolri. One column heading sigma bond, erne column heading pi bond antu, ondane column ada heading dalli ondane point, erne column ada heading dalli ondane point anna definition anna ಬ್ರೀಫ್ ಆಗಿ ಬರೆದ. ಸೆಕೆಂಡ್ ಪಾಯಿಂಟ್ ಇನ್ ದ ಫಸ್ಟ್ ಕಾಲಮ್, ಇಟ್ ಈಸ್ ಅಬ್ಸರ್ವ್ಡ್ ಇನ್ ಬೋತ್ ಸ್ಯಾಚುರೇಟೆಡ್ ಆಸ್ ವೆಲ್ ಆಸ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಸೆಕೆಂಡ್ ಕಾಲಮ್ ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಅಬ್ಸರ್ವ್ಡ್ ಓನ್ಲಿ ಇನ್ ದಿ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಥರ್ಡ್, ಇನ್ ದ ಫಸ್ಟ್ ಕಾಲಮ್ ದೇರ್ ಆರ್ ತ್ರೀ ಸಬ್ ಟೈಪ್ಸ್, ಎಸ್ ಎಸ್,
sp and pp. Second column, third point, there are no different types. Last point in the first column, it is a stronger bond, and in the last opposite column it is weaker bond. Yest marks kelthara anta adra takka hage points anna barebe. There are three subtypes under the sigma bond: SS bond, SP bond and PP sigma bond. The covalent bond formed by overlapping of two half filled s orbitals in end to end manner is called SS sigma bond. Example, formation of hydrogen molecule. SP sigma bond means overlapping of one s orbital and one p orbital in end to end manner. Example, formation of hydrogen chloride. PP sigma bond means a covalent bond formed by overlapping of two half filled p orbitals in the end to end manner is called PP sigma bond. Example, formation of a chlorine molecule, double double overlaps in end to end, you are getting Cl hyphen Cl. That hyphen is nothing but bond. That is particularly, if you want to say, it is PP sigma bond. ಅದು ಇನ್ನೊಂದು ಮಾಹಿತಿಯನ್ನು ತೋರಿಸ್ಬಿಡಿ, ಯಾವುದು ಪೈ ಬಾಂಡ್ ಹೇಗಾಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಪೈ ಬಾಂಡ್ ಅಂದರೆ ಸ್ಪೆಷಲಿ ಇಟ್ ಇಸ್ ಕನ್ಸರ್ನ್ ಟು ದ ಡೆಂಬಲ್ ಸೇಪ್ಡ್ ಪಿ ಆರ್ಬಿಟಲ್ ಆಫ್ ಒನ್ ಐಟಮ್, ಡೆಂಬಲ್ ಸೇಪ್ಡ್ ಪಿ ಆರ್ಬಿಟಲ್ ಆಫ್ ಅನದರ್ ಐಟಮ್. ದೀಸ್ ಪಿ ಆರ್ಬಿಟಲ್ಸ್ ಹ್ಯಾವ್ ನೋ ಅದರ್ ಐಟಮ್ಸ್ ಟು ಲಿಂಕ್ ಇನ್ ದ ಎಂಡ್ ಟು ಎಂಡ್ ಮ್ಯಾನರ್. ದಲ್ಲಿ ಓವರ್ಲ್ಯಾಪ್ ಆಗಲಿಕ್ಕೆ ಅದಕ್ಕೆ ಯಾವುದೇ ರೀತಿಯ ಎಟಮ್ಸ್ ಗಳ ಅವೈಲಬಿಲಿಟಿ ಇಲ್ಲ. ಹಾಗಾಗಿ ದೋಸ್ ಪಿಝೆಡ್ ಪಿಝೆಡ್ ಆರ್ಬಿಟಲ್ಸ್ ಆಫ್ ಟೂ ಆಟಮ್ಸ್ ಓವರ್ಲ್ಯಾಪ್ಸ್ ಇನ್ ದ ಸೈಡ್ ವೇಸ್ ಮ್ಯಾನರ್, ದಿಸ್ ಲೀಡ್ಸ್ ಟು ಪೈ ಬಾಂಡ್. ಓಕೆ, ಇದರ ಮಾಹಿತಿ ಸಂಪೂರ್ಣ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅಪ್ಲಿಕೇಶನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿಯಲ್ಲಿ ಹೈಬ್ರಿಡೈಸೇಷನ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಡೆಫಿನೇಷನ್ ಕೊಟ್ಟು ಅದರಲ್ಲಿ ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ ಬೈ ಟೇಕಿಂಗ್ ಮೀಥೇನ್ ಮಾಲಿಕ್ಯೂಲ್, ಎಸ್ ಪಿ ಟೂ ಹೈಬ್ರಿಡೈಸೇಷನ್ ಬೈ ಟೇಕಿಂಗ್ ಈಥೀನ್, ಎಸ್ ಪಿ ಹೈಬ್ರಿಡೈಸೇಷನ್ ಬೈ ಟೇಕಿಂಗ್ ಈಥೈನ್ ಅನ್ನೋ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಅವಾಗ ಸ್ಟ್ರಕ್ಚರ್ ಬರೆದು ಫಾರ್ಮುಲಾ ಬರೆದಾಗ ನಿಮಗೆ ಕರೆಕ್ಟ್ ಗೊತ್ತಾಗಬೇಕು ಆ ಮಲಿಕ್ಯೂಲ್ದಲ್ಲಿ ಎಷ್ಟು ಸಿಗ್ಮಾ ಬಾಂಡ್ ಇದೆ, ಯಾವ ಟೈಪ್ ಇದೆ, ಎಷ್ಟು ಪೈ ಬಾಂಡ್ ಇದೆ ಅಂತ ಮಾಡಲಿಕ್ಕೆ ಈಸಿ ಅನಿಸ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇಫ್ ಆರ್ ರೈಟ್ ಸಿ ಹೆಚ್ ಸಿ ಹೆಚ್ ಟ್ರಿಪಲ್ ಬಾಂಡ್ ಸಿ ಹೆಚ್, ಇಲ್ಲಿ ಹೌ ಮೆನಿ ಸಿಗ್ಮಾ ಬಾಂಡ್ಸ್, ಹೌ ಮೆನಿ ಪೈ ಬಾಂಡ್ಸ್, ವಾಟ್ ಡಿಫ್ರೆಂಟ್ ಟೈಪ್ಸ್ ಅಂತ ಕೇಳ್ಬೋದು. ಇಲ್ಲಿ ಲೆಫ್ಟ್ ಸೈಡ್ ಇರೋದು ಎಸ್ ಪಿ ಸಿಗ್ಮಾ ಬಾಂಡ್, ರೈಟ್ ಸೈಡ್ ಅಲ್ಲಿರೋದು ಎಸ್ ಪಿ ಸಿಗ್ಮಾ ಬಾಂಡ್, ಸೆಂಟರ್ದಲ್ಲಿರೋದು ಪಿ ಪಿ ಸಿಗ್ಮಾ ಬಾಂಡ್, ಮೇಲೆ ಮತ್ತು ಕೆಳಗಿರೋದು ಪೈ ಬಾಂಡ್. ಓಕೆ, ಹಾಗಾಗಿ ಇಥಲೀನ್ ಮಲಿಕ್ಯೂಲ್ ದಲ್ಲಿ ದೇರ್ ಆರ್ ಟೂ ಎಸ್ ಪಿ ಸಿಗ್ಮಾ ಬಾಂಡ್, ದೇರ್ ಈಸ್ ಒನ್ ಪಿ ಪಿ ಸಿಗ್ಮಾ ಬಾಂಡ್, ದೇರ್ ಆರ್ ಟೂ ಪೈ ಬಾಂಡ್ಸ್. ಇಷ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಅನ್ನ ಯಾವುದೇ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳಕ್ ಬರ್ತಿದೆ ಅಂತಾದ್ರೆ ನಿಮಗೆ ಡಿಟೇಲ್ಸ್ ಆಗಿ ಸಿಗ್ಮಾ ಬಾಂಡ್ ಅಂದ್ರೇನು, ಪೈ ಬಾಂಡ್ ಅಂದ್ರೇನು, ಡೆಫಿನೇಷನ್ ಗೊತ್ತಿದೆ, ಮತ್ತೆ ಎಕ್ಸಾಂಪಲ್ ಬರಲಿಕ್ಕೆ ಬರುತ್ತೆ ಅನ್ನೋ ಮಾಹಿತಿ ಕನ್ಫರ್ಮ್ ಆಗುತ್ತೆ. ಓಕೆನಾ? ಸೊ ಆಸ್ ಅ ಸೇಡ್, ವಿಲ್ ಗೋ ಫಾರ್ ದಿ ಅಪ್ಲಿಕೇಶನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಬೈ ಟೇಕಿಂಗ್ ಡಿಟೇಲ್ ಇನ್ಫಾರ್ಮೇಶನ್ ಆಸ್ ಹೈಬ್ರಿಡೈಸೇಷನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಿಫೋರ್ ಕನ್ಕ್ಲೂಡಿಂಗ್ ಟುಡೇಸ್ ಕ್ಲಾಸ್, ವಾಟ್ ವಿ ಸ್ಟಡೀಡ್ that should be recalled immediately. ನಾಳೆ ಇನ್ನೊಂದು ಪೀರಿಯಡ್ ಹೇಳಬೇಕಾದ್ರೂ ರಿಕಾಲ್ ಮಾಡ್ತಿರ್ತೀನಿ, ಅಲ್ಲಿ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ನಾನು. ಇವತ್ತು ಕಲ್ತಿರೋ ಇನ್ಫಾರ್ಮೇಶನ್ ಅನ್ನ ನಾಳೆ ಪೀರಿಯಡ್ ಅಲ್ಲಿ ರಿಕಾಲ್ ಮಾಡ್ತೀನಲ್ಲ, ಅವಾಗ ಸ್ವಲ್ಪ ಫಾಸ್ಟ್ ಹೋಗ್ತಿರ್ತೀನಿ. ಅದಕ್ಕೆ ಈಗಲೇ ಎರಡೆರಡು ಮೂರು ಸಲ ರಿಪೀಟ್ ಮಾಡ್ತೀವಿ, ಯಾರಿಗೂ ಸಹಿತ ಡಿಫಿಕಲ್ಟ್ ಅನಿಸಲೇಬಾರ್ದು ಅನ್ನೋ ಉದ್ದೇಶ. ನೋ ಒನ್ ಸ್ಟೂಡೆಂಟ್ ಫೀಲ್ ಇಟ್ ಇಸ್ ಎ ಡಿಫಿಕಲ್ಟ್ ಕಾನ್ಸೆಪ್ಟ್ ಸರ್ ಇಸ್ ಆರ್ ಎಕ್ಸ್ಪ್ಲೈನಿಂಗ್ ಇಸ್ ಎ ಡಿಫಿಕಲ್ಟ್ ಅನಿಸಬಾರ್ದು ಅನ್ಲಿಕ್ಕೆ ಎರಡೆರಡು ಮೂರು ಮೂರು ಸಲ ಹೋಗ್ತೀವಿ. ಟುಡೇ ವಿ ಸ್ಟಡೀಡ್ ಟೈಪ್ಸ್ ಆಫ್ ಎ ಕೋವಲೆಂಟ್ ಬಾಂಡ್, ಸಿಗ್ಮಾ ಬಾಂಡ್ ಮತ್ತು ಪೈ ಬಾಂಡ್ ಡೆಫಿನೇಷನ್. ಸಿಗ್ಮಾ ಬಾಂಡ್ ಪೈ ಬಾಂಡ್ ಅದ ಡೆಫಿನೇಷನ್ ಅದ ಜೊತೆಗೆ ಡಿಫರೆನ್ಸಸ್ ಬಿಟ್ವೀನ್ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಅಲ್ಲಿ ಕಾಲಮ್ ರೂಪದಲ್ಲಿ ನಾಲ್ಕು ಪಾಯಿಂಟ್ಸ್ ಅನ್ನ ಕಲ್ತಿದ್ದೀವಿ.
better to know all the four points comparatively easier. At least for exam is concerned, two points must be known easily. Then different types of sigma bond alli SS sigma bond, SP sigma bond, PP sigma bond anna kalthukondvi with examples also. Then we studied how the pi bond is formed. The representation I was given two times. What is the meaning of sideways overlapping? Okay, next we'll go for applications. Applications of valence bond theory and calculus are the applications. Okay, I'll tell you again. Vesper theory postulates anna compulsory practice madlebeku kele kelthare. Adra valence bond theory postulates anna kelbardu antilla. Postulates kelbardu yake helidre adra mele applications irodanna applications mele ondilla ond type hybridization kele kelthive adakoskara valence bond theory postulates athwa assumptions anna kelbardu. It is according to my knowledge, because we are going for applications, there we have a hybridization definition. You might have studied, you have to recall, but I can give the details. ಅದರಲ್ಲಿ ಹೈಬ್ರಿಡೈಸೇಷನ್ ಅಂದ್ರೆ ಏನು ಕಲ್ತ್ಕೊಂಡು, ಹೈಬ್ರಿಡ್ ಆರ್ಬಿಟಲ್ಸ್ ದ ಮೀನಿಂಗ್ ಕಲ್ತ್ಕೊಂಡು, ಡಿಫರೆಂಟ್ ಟೈಪ್ಸ್ ಎಸ್ ಪಿ ತ್ರೀ, ಎಸ್ ಪಿ ಟೂ, ಎಸ್ ಪಿ ಡಿ ಟು, ಎಸ್ ಪಿ ಟೂ ಹೈಬ್ರಿಡೈಸೇಷನ್ ಗಳ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನ ಕಲ್ತ್ಕೊಳ್ಳೋದು ಬಾಕಿ ಉಳಿದಿದೆ. ದಟ್ ವಿ ಕ್ಯಾನ್ ಸ್ಟಾರ್ಟ್ ಇನ್ ದ ಟುಮಾರೋಸ್ ಕ್ಲಾಸ್. ಥ್ಯಾಂಕ್ ಯು.